ಸಮ್ಮಿಶ್ರ ಸರ್ಕಾರಕ್ಕೆ ಏನೂ ಆಗಲ್ಲ, ನಾವೆಲ್ಲ ಒಂದಾಗಿದ್ದೇವೆ, ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಬ್ಲ್ಯಾಕ್ ಮೇಲ್ ಮಾಡುತ್ತಿಲ್ಲ, ಗಣೇಶ್ ಕೆರೆ ಅವರದು ಜಸ್ಟ್ ತಮಾಷೆ ಅಂದ್ರು ಸತೀಶ್ ಜಾರಕಿಹೊಳಿ. 100 ಮೀಟರ್ ಓಟದಲ್ಲಿ ಸಿಕ್ತು ಪ್ರಥಮ ಸ್ಥಾನ, ಖೇಲೋ ಇಂಡಿಯಾ ಸ್ಪರ್ಧೆಯಲ್ಲಿ ಚಿನ್ನ ತಂದ ಕುಂದಾನಗರಿ ಕುವರಿ. ಕರ್ನಾಟಕ ಪೊಲೀಸ್ ಅಕಾಡೆಮಿನಲ್ಲೂ 1ನೇ ತಂಡದ ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪಥಸಂಚಲನ. ರಾಜ್ಯದ ಪ್ರತಿಯೊಬ್ಬರ ರಕ್ಷಣೆ ಜವಾಬ್ದಾರಿ ನಿಮ್ಮದು, ನಾಡಿನ ಜನರ ಸೇವೆಗೆ ಸದಾ ಸಿದ್ಧರಾಗಿ ಎಂದರು ಸಿಎಂ. ಎಸ್ 90ಗೆ ಸ್ವಾಗತ, ನಾನು ಭಾಗ್ಯಶ್ರೀ. ಬೆಳಗಾವಿಯ ಜಿಲ್ಲಾಸ್ಪತ್ರೆಯ ಆವರಣದಲ್ಲಿ ವಿವಿಧ ಕಾಮಗಾರಿಗಳಿಗೆ ಸಚಿವ ಸತೀಶ್ ಜಾರಕಿಹೊಳಿ ಇಂದು ಚಾಲನೆ ನೀಡಿದರು. ಬೆಳಗಾವಿ ಜಿಲ್ಲಾಸ್ಪತ್ರೆಯ ಆವರಣದಲ್ಲಿ 13 ವಿಭಾಗಗಳ ಸುಮಾರು 290 ಹಾಸಿಗೆಯುಳ್ಳ ಸುಸರ್ಜಿತ ಆಸ್ಪತ್ರೆಯ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಸಚಿವ ಸತೀಶ್ ಜಾರಕಿಹೊಳಿ ಈ ಭಾಗದ ಜನರಿಗೆ ಆಸ್ಪತ್ರೆಯಿಂದ ಅನುಕೂಲವಾಗಲಿದೆ ಎಂದರು. ಇನ್ನು ರಾಜಕೀಯ ವಿದ್ಯಮಾನದ ಬಗ್ಗೆ ಮಾತನಾಡಿದ ಸಚಿವರು, ಸಮ್ಮಿಶ್ರ ಸರ್ಕಾರಕ್ಕೆ ಏನೂ ಆಗೋಲ್ಲ, ಎಲ್ಲರೂ ಒಂದಾಗಿದ್ದೇವೆ. ಕಾಂಗ್ರೆಸ್ ಪಕ್ಷದ ಶಾಸಕರು, ಪದಾಧಿಕಾರಿಗಳು ಯಾರೂ ಪಕ್ಷಕ್ಕೆ ಬ್ಲ್ಯಾಕ್ ಮೇಲ್ ಮಾಡುತ್ತಿಲ್ಲ, ಗಣೇಶ್ ಹುಕ್ಕೇರಿ ಅವರದು ಜಸ್ಟ್ ತಮಾಷೆ ಅನ್ನುವುದು ನಿನ್ನೆ ಮಧ್ಯಾಹ್ನವೇ ದೃಢಪಟ್ಟಿದೆ ಎಂದರು. ಅದು ಬೇರೆ, ಅದು ಇನ್ನೂ ಹಂತ ಹಂತವಾಗಿದೆ, ಟೈಮ್ ಇದೆ, 5 ವರ್ಷ ಟೈಮ್ ಬಾಂಡ್ ಇದೆ. ಯಾವಾಗ ಯಾವ ಕೆಲಸ ಮಾಡೋಕ್ಕೋ ಒಂದು ಗೈಡ್ಲೈನ್ಸ್ ಇದೆ, ಆ ಪ್ರಕಾರ ಮಾಡ್ತಾ ಇದ್ದೀವಿ. ಇದು ಸಪ್ರೇಟ್, ಇದು 13ರ ಬಜೆಟ್ನಲ್ಲಿ ಘೋಷಣೆ ಮಾಡಿಸಿದ್ದೀವಿ ನಾವು. ವಿಳಂಬ ಆಗಿ 3 ವರ್ಷ ನಂತರ ಅದಕ್ಕೆ ಅನುಮಾನವನ್ನು ಕೊಟ್ಟರು. ಸೊ ಈಗ ಪ್ರಾರಂಭ ಆಗಿದೆ. ಸೊ ಇನ್ನೊಂದು 2 ವರ್ಷದಲ್ಲಿ ಆಗೋ ಮೂಲಕ ಭಾಳ ದಿನಗಳ ಬೇಡಿಕೆಯಿಂದ ಒಂದು ಒಳ್ಳೆಯ ಆಸ್ಪತ್ರೆ ಪ್ರಾರಂಭ ಆಗ್ತಾ ಇದೆ. ಇದರಿಂದ ಭಾಳಷ್ಟು ಜನ ಅನುಕೂಲ ಆಗ್ತಿದ್ದೀವಿ ಈ ಭಾಗದ ಜನರಿಗೆ. ಸೊ 290 ಒಟ್ಟು 13 ವಿಭಾಗಗಳಿದೆ. ಬೇರೆ ಬೇರೆ ಪ್ಲಾಸ್ಟಿಕ್ ಸರ್ಜರಿ, ಕಿಡ್ನಿ ಇದೆ, ಆಮ್ಯಾಗ ICU ಇದೆ, ಬೇರೆ ಬೇರೆ ಈ ಥರ 13 ವಿಶಿಷ್ಟವಾಗಿರುವಂಥ ವಿಭಾಗಗಳಿದೆ. ಅದಕ್ಕೂ ಸ್ಪೆಷಲೈಸ್ಡ್ ಡಾಕ್ಟರ್ ಬರ್ತಾರೆ ಬೇರೆ ಬೇರೆ ಆ ವಿಭಾಗಕ್ಕೆ. 290 ಬೆಡ್ಡು, 350 ಇರಲ್ಲ, 160 ಕರೋರ್ ಟೋಟಲ್ ಎಸ್ಟಿಮೇಟು. ಸೊ 2 ವರ್ಷದಲ್ಲಿ ಮುಗಿಸ್ತಾರೆ. ಏನು ಹೇಳಲ್ಲ, ನಿನ್ನೆ ಹೇಳಿದೆ ಏನಾಗೋಲ್ಲ, ಅದು ಭ್ರಮೆ ಅಷ್ಟೇ, ಏನೂ ಆಗೋಲ್ಲ ಅಂತ ಹೇಳಿದೆ. ಅವ್ರು ಮಾಡಿರ್ಬೇಕು, ಯಾಕೆ ಮಾಡಿ ನೀನು ಹೇಳೋಕ್ಕಾಗೋಲ್ಲಲ್ಲ, ಎದಕ್ಕೆ ಮಾಡಿದಾರಂತ. ನಿನ್ನೆ ಬೆಳಗ್ಗೆಯಿಂದ ಗಣೇಶ್ ಹುಕ್ಕೇರಿ ಅವ್ರದ್ದು ಹೇಳಿದರೆ ಮತ್ತೆ ಮಧ್ಯಾಹ್ನ ಯೂಟರ್ನ್ ಆಯಿತು. ಮತ್ತು ಅವ್ರು ಎಲ್ಲಾರು ಬಂದು ಹೇಳ್ತಾರೆ, ಮತ್ತೆ ಅಲ್ಲಿ ಯೂಟರ್ನ್ ಆಯ್ತು ಅಷ್ಟೇ. ಈಗ ಅವ್ರು ಎಲ್ಲಾರು ಬಂದು ಹೇಳಿದರೆ ಕ್ಲೋಸ್ ಆಗ್ತದೆ ಮ್ಯಾಟ್ರ್ ಅದು. ಬೆಳಗಾವಿ ಜಿಲ್ಲೆಯ ಪ್ರಮುಖ ಧಾರ್ಮಿಕ ಕ್ಷೇತ್ರವಾದ ಯಡೂರು ವೀರಭದ್ರೇಶ್ವರ ದೇವಸ್ಥಾನದ ಜಾತ್ರೆಗೆ ಆಹ್ವಾನ ನೀಡಲು ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರನ್ನು ಸಂಸದ ಸುರೇಶ್ ಅಂಗಡಿ ಇಂದು ಭೇಟಿ ಮಾಡಿದರು. 12ನೇ ಶತಮಾನದಲ್ಲಿ ಚಿಕ್ಕೋಡಿ ತಾಲೂಕು ಯಡೂರಿನಲ್ಲಿ ಸ್ಥಾಪಿತವಾದ ಶ್ರೀ ವೀರಭದ್ರಸ್ವಾಮಿ ದೇವಸ್ಥಾನದ ಜಾತ್ರಾ ಮಹೋತ್ಸವವು ಫೆಬ್ರವರಿ 1ನೇ ವಾರದಲ್ಲಿ ನಡೆಯಲಿದ್ದು, ಮುಖ್ಯ ಅತಿಥಿಗಳನ್ನಾಗಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೆ ಸಂಸದ ಸುರೇಶ್ ಅಂಗಡಿ ಆಹ್ವಾನ ನೀಡಿದರು. ಕುಂದಾನಗರಿಯ ಕುವರಿಯೊಬ್ಬರು ಖೇಲೋ ಇಂಡಿಯಾ ಏರ್ಪಡಿಸಿದ್ದ 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆಯುವುದರೊಂದಿಗೆ ಚಿನ್ನದ ಪದಕ ತಮ್ಮದಾಗಿಸಿಕೊಂಡರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಇಂಗಳಗಿ ಗ್ರಾಮದ ದಿನೇಶ್ವರಿ ಈಟಿ ಅವರು ಖೇಲೋ ಇಂಡಿಯಾ ಏರ್ಪಡಿಸಿದ್ದ 100 ಮೀಟರ್ ಓಟದಲ್ಲಿ ಚಿನ್ನದ ಪದಕ ತಂದು ಕುಂದಾನಗರಿಯ ಕೀರ್ತಿಯನ್ನು ಬಾನೆತ್ತರಕ್ಕೆ ಹಾರಿಸಿದ್ದಾರೆ. ಶ್ರೀರಾಮ ಸೇನೆ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಅವರ ತಾಯಿ ಸುಮತಿಬಾಯಿ ಮುತಾಲಿಕ್ ತಡರಾತ್ರಿ ವಿಧಿವಶರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಸುಮತಿಬಾಯಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದ ಸ್ವಗೃಹದಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಹುಕ್ಕೇರಿಯಲ್ಲಿ ಅಂತಿಮ ಸಂಸ್ಕಾರ ನಡೆಯಲಿದ್ದು, ಈಗಾಗಲೇ ಕುಟುಂಬಸ್ಥರು ಸಕಲ ಸಿದ್ಧತೆ ಮಾಡಿಕೊಂಡಿರುವುದಾಗಿ ತಿಳಿಸಿದ್ದಾರೆ. ಬೆಳಗಾವಿಯ ಸಾಮ್ರಾ ವಿಮಾನ ನಿಲ್ದಾಣದಿಂದ ಬೆಳಗಾವಿಯಿಂದ ಗೋವಾ, ಗೋವಾದಿಂದ ದುಬೈ ಮಾರ್ಗದಲ್ಲಿ ವಾರದಲ್ಲಿ 2 ಬಾರಿ ವಿಮಾನ ಹಾರಾಟ ಮಾಡಲು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಸಂಸದ ಸುರೇಶ್ ಅಂಗಡಿ, ಶಾಸಕರಾದ ಅಭಯ್ ಪಾಟೀಲ್ ಮತ್ತು ಅನಿಲ್ ಬೆನಕೆ ಏರ್ ಇಂಡಿಯಾ ವ್ಯವಸ್ಥಾಪಕರನ್ನು ಭೇಟಿಯಾಗಿ ಮನವಿ ಸಲ್ಲಿಸಿದರು. ದೆಹಲಿಯ ಏರ್ ಇಂಡಿಯಾ ಮುಖ್ಯ ಕಚೇರಿಯಲ್ಲಿ ಏರ್ ಇಂಡಿಯಾ ವ್ಯವಸ್ಥಾಪಕ ಪ್ರದೀಪ್ ಸಿಂಗ್ ಕರೋಲಾ ಅವರನ್ನು ಭೇಟಿಯಾದ ಸಂಸದ ಸುರೇಶ್ ಅಂಗಡಿ, ಶಾಸಕರಾದ ಅನಿಲ್ ಬೆನ್ಕೆ ಮತ್ತು ಅಭಯ್ ಪಾಟೀಲ್ ಬೆಳಗಾವಿ ನಗರ ಮೆಟ್ರೋಪಾಲಿಟನ್ ಸಿಟಿ ಆಗುವತ್ತ ದಾಪುಗಾಲು ಹಾಕುತ್ತಿದೆ. ಪಕ್ಕದ ಗೋವಾ ಮತ್ತು ಮಹಾರಾಷ್ಟ್ರದೊಂದಿಗೆ ಬೆಳಗಾವಿ ನಗರ ಔದ್ಯೋಗಿಕ ಸಂಪರ್ಕ ಹೊಂದಿದೆ. ಉದ್ಯಮಿಗಳ ಅನುಕೂಲಕ್ಕಾಗಿ ವಾರದಲ್ಲಿ 2 ಸಲ ಬೆಳಗಾವಿ ಟು ಗೋವಾ, ಗೋವಾ ಟು ದುಬೈಗೆ ವಿಮಾನ ಹಾರಾಟ ನಡೆಸಿದರೆ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯಗಳ ಉದ್ಯಮ ಬೆಳೆಯುತ್ತಿದೆ ಎಂದು ಕರೋಲಾ ಅವರಿಗೆ ಮನವರಿಕೆ ಮಾಡಿದರು. ನಿರ್ಮಾಣ ಹಂತದ ಕಟ್ಟಡದಲ್ಲಿ ಕಾರ್ಮಿಕನೋರ್ವ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ವಿಜಯಪುರದಲ್ಲಿ ನಡೆದಿದೆ. ವಿಜಯಪುರ ನಗರದಲ್ಲಿ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಕಾರ್ಮಿಕನೋರ್ವ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಡೆದಿದ್ದು, ಇರ್ಫಾನ್ ಜಕಾತಿ ಆತ್ಮಹತ್ಯೆ ಮಾಡಿಕೊಂಡ ದುರ್ದೈವಿ ಎನ್ನಲಾಗಿದೆ. ಇನ್ನು ಆತ್ಮಹತ್ಯೆಗೆ ಕಾರಣ ತಿಳಿದು ಬಂದಿಲ್ಲ. ಸ್ಥಳಕ್ಕೆ ಆಗಮಿಸಿದ ಗಾಂಧಿ ಚೌಕದ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ.
मुख्यमंत्री एच डी कुमारस्वामी नडेद कर्नाटक पोलिस अकाडमी मैसूर 41ने तंडद आरक्षक उपनिरीक्षकर प्रशिक्षणार्थी निर्गमन पथ संचलन भागवहिसि गौरव रक्षे स्वीकरिसिदरु। ಮೈಸೂರಿನಲ್ಲಿ ನಡೆದ ಕರ್ನಾಟಕ ಪೊಲೀಸ್ ಅಕಾಡೆಮಿ 41ನೇ ತಂಡದ ಆರಕ್ಷಕ ಉಪನಿರೀಕ್ಷಕರ ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪಥಸಂಚಲನದಲ್ಲಿ ಸಿಎಂ ಕುಮಾರಸ್ವಾಮಿ ಭಾಗವಹಿಸಿ ಗೌರವ ವಂದನೆ ಸ್ವೀಕರಿಸಿದರು। ಈ ಸಂದರ್ಭದಲ್ಲಿ ಮಾತನಾಡಿದ ಸಿಎಂ ಕುಮಾರಸ್ವಾಮಿ, ರಾಜ್ಯದ ಪ್ರತಿಯೊಬ್ಬರ ರಕ್ಷಣೆ ಜವಾಬ್ದಾರಿ ನಿಮ್ಮದು, ನಾಡಿನ ಜನರ ಸೇವೆಗೆ ಬದ್ಧರಾಗಿ ನಿಮ್ಮ ಮುಂದಿನ ಜೀವನ ಸುಗಮವಾಗಿರಲಿ ಎಂದು ಪ್ರಶಿಕ್ಷಣಾರ್ಥಿಗಳಿಗೆ ಶುಭ ಕೋರಿದರು। ಈ ವೇಳೆ ಗೃಹ ಸಚಿವ ಎಂಬಿ ಪಾಟೀಲ್, ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಾದ ನೀಲ್ಮಣಿ ಎನ್ ರಾಜು ಅವರು ಉಪಸ್ಥಿತರಿದ್ದರು। ಕಳೆದ 7 ತಿಂಗಳ ನನ್ನ ಅವಧಿಯಲ್ಲಿ ಈ ಒಂದು ಪೊಲೀಸ್ ಅಕಾಡೆಮಿಯ ಪದಸಂಚಲನ ನಿರ್ಗಮನ ಪದಸಂಚಲನ ಕಾರ್ಯಕ್ರಮದಲ್ಲಿ ಎರಡನೇ ಬಾರಿ ಇವತ್ತು ನಾನು ಪೊಲೀಸ್ ಇಲಾಖೆಯಲ್ಲಿ ತರಬೇತಿಯನ್ನು ಹೊಂದಿರತಕ್ಕಂತ ತಮ್ಮೆಲ್ಲರನ್ನು ಉದ್ದೇಶಿಸಿ ನನ್ನ ಕೆಲವು ಭಾವನೆಗಳನ್ನು ವ್ಯಕ್ತಪಡಿಸತಕ್ಕಂತ ಸಮಯ। ಕಳೆದ ಬಾರಿ ನಾನು ಈ ಒಂದು ನಿರ್ಗಮನ ಪಥಸಂಚಲನದ ಕಾರ್ಯಕ್ರಮದಲ್ಲಿ ರಾಜ್ಯದ ಹಲವಾರು ಡಿವೈಸ್ಗಳಾಗಿ ಕೆಲಸವನ್ನು ನಿರ್ವಹಣೆ ಮಾಡುತ್ತಕ್ಕಂತ ತರಬೇತಿಯನ್ನು ಹೊಂದಿರತಕ್ಕಂತ ಹಿರಿಯ ಅಧಿಕಾರಿಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ। ಇವತ್ತಿನ ದಿನ 41ನೇ ತಂಡದ ಆರಕ್ಷಕ ಉಪನಿರೀಕ್ಷಕರ ಪ್ರಶಿಕ್ಷಣಾರ್ಥಿಗಳ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ। ಮೊದಲನೇದಾಗಿ ಇವತ್ತಿನ ಈ ಒಂದು ನಿರ್ಗಮನ ಪಥಸಂಚಲನದ ಕಾರ್ಯಕ್ರಮದಲ್ಲಿ ಅತ್ಯಂತ ಉತ್ತಮವಾದಂತ ತರಬೇತಿಯನ್ನು ಹೊಂದಿ ನಾಡಿನ ಜನತೆಯ ಸೇವೆಯನ್ನು ಸಲ್ಲಿಸಕ್ಕೆ ತಾವುಗಳು ತಮ್ಮ ಒಂದು ಜೀವನದಲ್ಲಿ ಅತ್ಯಂತ ಪ್ರಮುಖವಾದಂತ ಘಟ್ಟವನ್ನು ಇಲ್ಲಿ ತಲುಪಿದ್ದೀರಿ। ನಿಮ್ಮ ಮುಂದಿನ ಜೀವನದ ಈ ಒಂದು ಇಲಾಖೆಯ ನಿರ್ವಹಣೆಯನ್ನು ಮಾಡತಕ್ಕಂತದರಲ್ಲಿ ನಾಡಿನ ಜನತೆಗೆ ಸೇವೆಯನ್ನು ಸಲ್ಲಿಸತಕ್ಕಂತ ರಕ್ಷಣೆಯನ್ನು ಮಾಡತಕ್ಕಂತ ನಿಮ್ಮ ಜವಾಬ್ದಾರಿಯಲ್ಲಿ ಅತ್ಯಂತ ಯಶಸ್ಸನ್ನು ತಾವೆಲ್ಲ ಹೊಂದಬೇಕು ಅಂತಕ್ಕಂತ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೆ ಮೊದಲನೇದಾಗಿ ನಾನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ। ಸರ್ಕಾರದ ವಿವಿಧ ಇಲಾಖೆಗಳ ಅಧಿಕಾರಿಗಳಾಗಿ ಕೆಲಸವನ್ನು ನಿರ್ವಹಣೆ ಮಾಡುತ್ತೀರಿ। ಪೊಲೀಸ್ ಇಲಾಖೆ ಇವತ್ತು ಅತ್ಯಂತ ಉತ್ತಮವಾದಂತ ಇಲಾಖೆ। ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲೇ ಒಂದು ಉತ್ತಮವಾದಂತ ಕರ್ನಾಟಕ ಪೊಲೀಸ್ನ ನಿರ್ವಹಣೆಯವರ ಕೆಲಸದ ನಿರ್ವಹಣೆಯ ಬಗ್ಗೆ ಒಳ್ಳೆಯ ಹೆಸರನ್ನು ತಂದಿರತಕ್ಕಂತ ಹಲವಾರು ಹಿರಿಯ ಅಧಿಕಾರಿಗಳಿದ್ದಾರೆ। ಈ ಇಲಾಖೆ ಅತ್ಯಂತ ಸಮರ್ಥವಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ। ಇಂಥ ಒಂದು ಇಲಾಖೆಯಲ್ಲಿ ತಾವೆಲ್ಲ ಇವತ್ತು ಅವಕಾಶಗಳು ನಿಮ್ಮ ಪಾಲಿಗೆ ದೊರಕಿರತಕ್ಕಂಥದ್ದು ನನ್ನ ಅಭಿಪ್ರಾಯದಲ್ಲಿ ನಿಮ್ಮ ಜೀವನದ ಒಂದು ಸುದೈವ ಇದು। ಇದನ್ನು ತಾವೆಲ್ಲರೂ ಅತ್ಯಂತ ಉತ್ತಮವಾದಂಥ ರೀತಿಯಲ್ಲಿ ಸದ್ಬಳಕೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಮೊದಲನೇದಾಗಿ ತಿಳಿಸ್ಲಿಕ್ಕೆ ಬಯಸ್ತೇನೆ। ಈ ಒಂದು ಅಕಾಡೆಮಿಯಲ್ಲಿ 11 ತಿಂಗಳ ನಿಮ್ಮ ಒಂದು ತರಬೇತಿಯನ್ನು ಮಾಡತಕ್ಕಂಥದ್ರಲ್ಲಿ ನಿಮ್ಮ ಒಂದು ಕೆಲಸವನ್ನು ನಿರ್ವಹಣೆ ಮಾಡತಕ್ಕಂಥದ್ದಕ್ಕೆ ಅತ್ಯಂತ ಶಿಸ್ತುಬದ್ಧ ರೀತಿಯ ನಿಮ್ಮ ಒಂದು ನಡವಳಿಕೆಯನ್ನು ತಾವು ತಮ್ಮ ವೃತ್ತಿಯಲ್ಲಿ ಅಳವಡಿಸ್ಕೋಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಅಕಾಡೆಮಿಯಲ್ಲಿ ತಾವು ಪಡೆಯತಕ್ಕಂಥ 11 ತಿಂಗಳ ನಿಮ್ಮ ಈ ತರಬೇತಿ ಏನಿದೆ ಇದು ನಿಜವಾದಂಥ ಅರ್ಥ ನಿಮ್ಮ ಒಂದು ಪಾಲಿಗೆ ಸಿಗಬೇಕು ಅಂದರೆ ನಿಮ್ಮ ವೃತ್ತಿಯನ್ನು ಮಾಡಬೇಕಾದರೆ ಅತ್ಯಂತ ಪ್ರಾಮಾಣಿಕವಾಗಿ ಪ್ರತಿಯೊಬ್ಬ ನಾಡಿನ ಪ್ರಜೆಯ ಒಂದು ರಕ್ಷಣೆಯನ್ನು ಮಾಡತಕ್ಕಂಥದ್ದು ನಿಮ್ಮಗಳ ಕರ್ತವ್ಯ ಅಂತಕ್ಕಂಥ ಒಂದು ಭಾವನೆ ಮತ್ತು ನಿಮ್ಮ ಒಂದು ಕರ್ತವ್ಯ ನಿರ್ವಹಣೆಯನ್ನು ಮಾಡಬೇಕಾದರೆ ಕಾನೂನಿನ ವ್ಯಾಪ್ತಿಯನ್ನು ಬಿಟ್ಟು ನಿಮ್ಮಗಳ ಮೇಲೆ ಯಾರಾದರೂ ಪ್ರಭಾವವನ್ನು ಬೀರಿದರೆ ಅದನ್ನು ಧಿಕ್ಕರಿಸ್ತಕ್ಕಂಥ ಒಂದು ಕಠಿಣವಾದಂಥ ನಿರ್ಧಾರವನ್ನು ಈ ಒಂದು ಮೈದಾನದಿಂದ ಇವತ್ತು
ನಿಮ್ಮ ಹೃದಯದಲ್ಲಿ ಶಪಥವನ್ನು ಮಾಡಿ ಇವತ್ತು ನಿಮ್ಮ ವೃತ್ತಿಯನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡಬೇಕು ಅಂತಕಂತದ್ದು ನನ್ನ ಅಭಿಪ್ರಾಯ ನನ್ನ ಸಲಹೆ ನಿಮ್ಮೆಲ್ಲರಿಗೆ ಇದು ಈ ಕ್ಷಣದ ಸುದ್ದಿ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಎಸ್ 9 ಟಿವಿ ಸುದ್ದಿ ನಿಮ್ಮಿಂದ ಸದ್ದು ನಮ್ಮಿಂದ